ನಮಸ್ಕಾರ ಕೊಡ್ಲಿ ಅವರೇ. ನಮಸ್ಕಾರ, ತಮಗೆ ಜೈ ಗಳಿಸಿದ್ದಕ್ಕೆ ಶುಭಾಶಯಗಳು. ಹೇಳಿ ಬ್ರದರ್, ಈಗ ನಿಮ್ಮ ವಾರ್ಡು 9ನೇ ವಾರ್ಡು ಸಾಕಷ್ಟು ಒಂದು ರೀತಿ ಸಮಸ್ಯೆಗಳಿದ್ವು, ಇಂಥ ಸಂದರ್ಭದಲ್ಲಿ ತಾವು ಗೆದ್ದು ಬಂದಿದ್ದೀರಾ, ಏನೇನು ನಿರೀಕ್ಷೆ ಮಾಡ್ಬೋದು ನಿಮ್ಮಿಂದ ವಾರ್ಡ್ನ ಜನತೆ? ಅವ್ರು ಏನೇನು ಅಪೇಕ್ಷೆ ಮಾಡಿ ಅನ್ನೋದು ಎಲ್ಲ ಆಶಯವನ್ನು ಪೂರೈಸುವಂಥ ಶಕ್ತಿ ಇದೀವಿ. ಮಾಡ್ಬೇಕು ನಾವು ಓಟ್ ಹಾಕಿದ ಮತದಾರರಿಗೆ, ನಮ್ಮ ಎಲ್ಲ ಸ್ತ್ರೀಯರಿಗೂ ಒಂದನೇ ವಾರ ಹೇಳ್ಕೊಡೋಣ. ಏನೇನು ಸಮಸ್ಯೆ ಇದಾವೆ ರೀ ಇಲ್ಲಿ? ಎಲ್ಲ ಹೇಗಿದಾರ ಅವ್ರ ಇಲ್ಲಿ ಅಂತ ಏನೇನು ಸಮಸ್ಯೆ ಇದೆ 9ನೇ ವಾರ್ಡಲ್ಲಿ? ಓಣಿದು ನೀರಿಂದ ರೀ, ಓಕೆ, ಲೈಟ್ ಇತ್ತು ರೀ, ಓಕೆ, ಮಿಕ್ಕಿನಿಕೆ ಸಮಸ್ಯೆ ಹೇಗಿದಾರೆ, ಓಕೆ, ಅವನ್ನ ಎಲ್ಲ ಸರಿ ಮಾಡ್ಬೇಕು ನಮ್ಮ. ಓಕೆ, ಒಟ್ಟಾರೆ ಸಮಗ್ರ ಅಭಿವೃದ್ಧಿ ಮಾಡ್ತೀರಾ ನಿಮ್ಮ ವಾರ್ಡ್ನ? ತಮ್ಮ ಒಂದು ಅಭ್ಯರ್ಥಿ ವಿಶೇಷವಾಗಿ ತಮ್ಮ ಧರ್ಮಪತ್ನಿಯವರು ವಿಶೇಷವಾಗಿ ತಾವು ಜೈ ಗಳಿಸಿದ್ದೀರಾ. 8ನೇ ವಾರ್ಡು ಸಾಕಷ್ಟು ಸಮಸ್ಯೆಗಳಿಂದ ಬರ್ತಾ ಇತ್ತು, ಇಂಥ ಸಂದರ್ಭದಲ್ಲಿ ಈ ಒಂದು ಜಯ 8ನೇ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ಏನಾದ್ರು ಇದಾಗುತ್ತಾ? ಸಮಗ್ರ ಅಭಿವೃದ್ಧಿ ಎಲ್ಲ ಅನುಕೂಲ ಆಗಿದೆ. ಮತ್ತು ಈಗ ನಮ್ಮ ಮತದಾರರಿಗೆ ನಾವು ಮೊದಲು ಅಭಿನಂದನೆ ತಿಳಿಸ್ಬೇಕಾಗಿದೆ. ಮುಂದೆ ಈ ನಾವು ಆರಿಸುವ ನಮ್ಮ ಶ್ರೀಮತಿಯವರು 8ನೇ ವಾರ್ಡಿನಿಂದ ಅದರ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತಾರೆ. ಸರ್, ಈಗ 8ನೇ ವಾರ್ಡ್ ಅಂತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇತ್ತು, ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೋದಾ ಈ ಒಂದು 8ನೇ ಒಂದು ವಿಶೇಷವಾಗಿ ಈ ಒಂದು 5 ವರ್ಷಗಳ ಅವಧಿಯಲ್ಲಿ? ಈಗ ನಮ್ಮ ಶಾಸಕರನ್ನು BJPಯಿಂದ ಇದ್ದಾರೆ, ಮತ್ತು ಅವರು ನಾವು ಎಲ್ಲ ಕೂಡಿಕಾರ ಅದನ್ನ 8ನೇ ವಾರ್ಡನ್ನು ಒಂದು MK ಬಳ್ಳಿಯಲ್ಲಿ ಮಾದರಿ ವಾರ್ಡನ್ನಾಗಿ ಮಾಡುವಂಥ ನಾವು ಸಾಕಷ್ಟು ಶ್ರಮ ವಹಿಸ್ತೇವೆ. ಓಕೆ, ಒಟ್ಟಾರೆ ಇದನ್ನು ಸಮಗ್ರ ಅಭಿವೃದ್ಧಿ ಮಾಡ್ತೀರಾ 8ನೇ ವಾರ್ಡ್ನ? ಮಾಡ್ತೇವೆ. ಈಗ ತಾವು ಹೊಸ ಅಭ್ಯರ್ಥಿ ಬೇರೆ 7ನೇ ವಾರ್ಡ್ಗೆ, ಮತ್ತು ಇಂಥ ಸಂದರ್ಭದಲ್ಲಿ ಒಂದು ರೀತಿ ಪಕ್ಷೇತರ ಅಭ್ಯರ್ಥಿ, ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ನಿರೀಕ್ಷೆಗೆ ತಕ್ಕಂತೆ ಮತದಾರರು ಪಾಪ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತದಾರರಿಗೆ ಈ 5 ವರ್ಷಗಳ ಕಾಲ ಏನು ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಭರವಸೆ ಅಂದರೆ ಹೇಳ್ಬೇಕಂದ್ರೆ ರೀ, ಇವೇನು ರೋಡು ಗಟಾರಿ ಇವನ್ನ ಏನದಲ್ಲ ರೀ, ಪ್ರತಿಯೊಂದು ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅಂತ ಒಂದು ಆಸೆ ಐತ್ರಿ. ಅದನ್ನ ನಾ ಮಾಡಿಕೊಡ್ತೀನಿ ರೀ. ಓಕೆ, ಈಗ ನಿಮ್ಮದು ಈಗ ಒಂದು ವೇಳೆ ಇದು ದೈವದ ಒಂದು ಪ್ಯಾನಲ್ ಮುಖಾಂತರ ಎಲ್ಲರೂ ಇದಾಗಿತ್ತು, ತಾವು ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಇದು ಮಾಡಿದ್ರ, ಇಂಥ ಸಂದರ್ಭದಲ್ಲಿ BJP ಮತ್ತು ಕಾಂಗ್ರೆಸ್ ಪಕ್ಷಗಳು ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ತಾವ್ರೆ, ಹಾಗಾಗಿ ತಾವು ಆ ರೀತಿ ಆದರೆ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಫಸ್ಟ್ ಪ್ರಿಫರೆನ್ಸ್ ಕೊಡೋದಂದ್ರೆ ನಮ್ಮ ವಾರ್ಡಿನ ಜನತೆಗೆ ರೀ. ಓಕೆ, ಒಂದು ಹಿರಿಯರು, ಓಕೆ, ಒಂದು ನನ್ನ ತಾಯಿ ತಂದಿರೋರು, ಓಕೆ, ಆಮೇಲೆ ನನ್ನ ಹುಡುಗರು, ಓಕೆ, ಆಮೇಲೆ ನಮ್ಮ ಗೆಳೆಯರ ಬಳಗ, ಓಕೆ, ಆಮೇಲೆ ನಮ್ಮ ಒಣ್ಣಿನ ಹಿರಿಯ ಹೆಣ್ಮಕ್ಳು, ಅವರು ನಮ್ಮ ವಾರ್ಡಿನ ಮಂದಿ ಮಾತು ಕೇಳ್ರಿ, ಅದ್ರ ಮೇಲೆ ಡಿಸೈಡ್ ತಗೋತೀನಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡ್ಬೇಕು ಅಂತ. ಅದು ಆಮೇಲೆ ನಮ್ಮ ವಾರ್ಡ್ನವ್ರು ಯಾವ್ದು ಕೇಳ್ತಾರಲ್ಲ ಆ ಪಕ್ಷಕ್ಕೆ ನಾವು ಬೆಂಬಲ. ನಮಸ್ತೆ ಹೇಳಿ ಸರ್, ಈಗ ಪ್ರಥಮವಾಗಿ ತಮಗೆ ಜೈ ಗಳಿಸಿದ್ದಕ್ಕೆ ಶುಭಾಶಯಗಳು. ಓಕೆ ಸರ್, ಈಗ ತಾವು ಒಂದು ರೀತಿ ಪಕ್ಷೇತರವಾಗಿ ನಿಂತಿದ್ರಿ, BJP ಮುಖಂಡರಾದರೂ ಸಹ ಇಂಥ ಸಂದರ್ಭದಲ್ಲೇ ಸಾಕಷ್ಟು ಪಕ್ಷಾತೀತವಾಗಿ ಗೆದ್ದಿದ್ದೀರಾ, ಏನು ಹೇಳಿಕ್ ಬಯಸ್ತೀರಾ ನಿಮ್ಮ ವಾರ್ಡ್ನ ಮತದಾರರಿಗೆ? ವಾರ್ಡ್ನ ಮತದಾರರಿಗೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ನಾವು ಆರಿಸ್ಬಿಡ್ಬೇಕಾಗ್ತದ್ರೆ ನಾವು ಪಕ್ಷಾತೀತವಾಗಿ ನಮಗೇನು ನಮ್ಮ ಊರಿನ ಗುರು ಹಿರಿಯರು ಎಲ್ಲ ನಾಯಕರು ಎಲ್ಲ ಹಿರಿಯರು ನಮ್ಗೆ ಆಶೀರ್ವಾದ ಮಾಡಿಕ್ಯಾರ, ನಮ್ಗೆ ಇಲ್ಲೇ ಗೆಲುವು ತಂದುಕೊಟ್ಟಾರ. ನಮ್ಮ ಕಾರ್ಯಕರ್ತರು, ನಮ್ಮ ಯುವ ನಾಯಕರ ಪಡೆ ಹಾಗೂ ನಮ್ಮ ವಾರ್ಡಿನ ಎಲ್ಲ ಮತದಾರ ಬಾಂಧವರು, ತಾಯಂದಿರು ಹಾಗೂ ಎಲ್ಲ ಗುರು ಹಿರಿಯರು ನಮ್ಮ ಆಶೀರ್ವಾದ ಮಾಡಿಕ್ಯಾರ, ನಮ್ಮನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಅವ್ರಿಗೆ ಮೊದಲಿನಾಗ ಕೃತಜ್ಞತೆಗಳನ್ನ ಹೇಳ್ತೇನೆ. MK ಹುಬ್ಬಳ್ಳಿ 1ನೇ ವಾರ್ಡ್ ಸಾಕಷ್ಟು, ಇದು 2ನೇ ಅವಧಿ ಸಾಕಷ್ಟು ಸಮಸ್ಯೆಗಳಿಂದ ಬರಲ್ತಾ ಇತ್ತು, ಕುಡಿಯ ನೀರು, ಚರಂಡಿ ವ್ಯವಸ್ಥೆ ಮತ್ತು ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ದಿರ್ತಕ್ಕಂಥದ್ದು. ಈ ಒಂದು ನಿಮ್ಮ 5 ವರ್ಷದ ಅವಧಿಯಲ್ಲಿ ಇವನ್ನೆಲ್ಲ ತಾವು ನಿರೀಕ್ಷೆ ಮಾಡ್ದಂಗೆ ಕೆಲಸ ಮಾಡ್ತೀರಾ? ನಮಗೇನು ನಮಗೆ ಮತದಾರರೇನು ನಮ್ಮ ನಿರೀಕ್ಷೆ ಇಟ್ಕೊಂಡಿಕ್ಯಾರ, ನಮಗೇನು ವೋಟ್ ಮಾಡಿದ್ದಾರೆ ಅವ್ರ ನಿರೀಕ್ಷೆಗೆ ನಾವು ಖುಷಿ ಆಗದಂಗ ನಮಗೇನು ಪ್ರಾಮಾಣಿಕವಾಗಿ ಈಗ ರಸ್ತೆಗಳಾಗ್ಬೋದು, ಪಂಚಾಯತಿಂದ ಏನು ಅಭಿವೃದ್ಧಿ ಕೆಲಸಗಳು ಬರ್ತಾವೆ ಅನ್ನೋ ಪ್ರಾಮಾಣಿಕವಾಗಿ ಮಾಡಿ ನಮ್ಮ ವೋಟ್ ಹಾಕಿ ಆರಿಸಿ ಕಳಿಸಿದಂಥ ಎಲ್ಲ ನಮ್ಮ ನಾಗರಿಕರನ್ನ ಕೃತಜ್ಞತೆಯಿಂದ ನಾನು ಕೆಲಸ ಮಾಡಿ ಅವ್ರ ಋಣಕ್ಕೆ ನಾನು ಬದ್ಧನಾಗಿದ್ದೇನೆ. ಈಗ ಇನ್ನೇನು ಇದು ಈಗ ಪಕ್ಷೇತರವಾಗಿ ಏನು ಆರಿಸಿದ್ರಲ್ಲ ಇದು ಗ್ರಾಮದೇವಿ ಪ್ಯಾನಲ್ಲು, ಇಷ್ಟಕ್ಕೆ ಮಾತ್ರ ಸೀಮಿತನೋ ಅಥವಾ ಮುಂದುವರಿದ ಭಾಗ ಆಯಿತೋ ಇನ್ನ? ಇದು ಮುಂದುವರಿದ ಭಾಗ ಅಂತಂದ್ರೆ ನಮ್ಗೀಗ ಎಲ್ಲ ಪಕ್ಷಾತೀತವಾಗಿ ನಮ್ಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿದಾರೆ ಅಂತಂತಂದ್ರೆ ನಾವೀಗ ಇದು ಪೇರಳ ಅವಧಿ ಮುಗಿಯುವವರೆಗೂ ನಾವು ಎಲ್ಲ ನಾಯಕರನ್ನ ಜೊತೆಗೂಡಿಕೊಂಡು ನಾವು ಅವ್ರ ಏನು ಮುಂದಾಳತದೊಳಗೆ ಅವ್ರ ಮಾರ್ಗದರ್ಶನದೊಳಗೆ ನಾವು ಕೆಲಸ ಮಾಡ್ತೀವಿ, ಎಲ್ಲ ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ತೀವಿ.